ಇವತ್ತಿನ ದಿನ ಮಾರ್ಕೆಟಲ್ಲಿ ಸ್ಟಾರ್ಟ್ ತುಂಬ ಪ್ರೋತ್ಸಾಹ ಇದೆ ಯಾರು ನಾನು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಅದನ್ನು ನಾನೊಂದು ಆಗಿ ಮಾಡ್ತೀನಿ ಅಂತ ಶುರು ಮಾಡ್ತಾರಲ್ಲ ಅಂಥವ್ರದ್ದು ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಎಷ್ಟು ನ್ಯಾಚುರಲ್ ಆಗಿ ನೀವು ಪ್ರಾಡಕ್ಟ್ನ ಮಾಡಿಬಿಟ್ಟು ನೀವು ಮುಂದಕ್ಕೆ ತಗೊಳ್ಬರ್ತೀರೋ ನಿಮ್ಮ ಸೇಲ್ಸು ಅಷ್ಟು ಚೆನ್ನಾಗಿರುತ್ತೆ ಒಂದು ಪ್ರೊಡಕ್ಷನ್ ಮಾಡೋದು ಒಂಥರ ಚಾಲೆಂಜ್ ಆಯಿತು ಅಂದರೆ ಆ ಪ್ರಾಡಕ್ಟ್ನ ಮಾರ್ಕೆಟಿಂಗ್ ಮಾಡೋದೇ ಇನ್ನೊಂಥರ ಚಾಲೆಂಜ್ ಆಗಿರುತ್ತೆ ನಮಸ್ತೆ ವೀಕ್ಷಕರೇ ನನ್ನ ಹೆಸರು ರಂಜಿತ್ ನನ್ನ ಸಂಸ್ಥೆಯ ಹೆಸರು ದಿ ಮಸಾಲ ದಿ ಮಸಾಲ ಒಂದು ಹೋಮ್ ಮೇಡ್ ರೆಸಿಪಿ ಮಸಾಲ ಪೌಡರ್ಸ್ ಚಟ್ನಿ ಪೌಡರ್ಸ್ ಹಾಗೂ ಸ್ಪೈಸಸ್ ಪೌಡರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಟು ಕಳೆದ ಒಂದು ವರ್ಷದ ಹಿಂದೆ ನಾವು ಈ ಒಂದು ಸಂಸ್ಥೆಯನ್ನು ಶುರು ಮಾಡಿದ್ವಿ ಬಹಳ ಯಶಸ್ಸನ್ನು ಕಂಡಿದ್ದೇವೆ ಇದೊಂದು ಡಿ ಟು ಸಿ ಮಾಡೆಲ್ ಅಂದರೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರರಿಂದ ಕಸ್ಟಮರ್ಸ್ಗೆ ಪ್ರಾಡಕ್ಟ್ನ ಕಳ್ ತಲುಪಿಸುವಂಥ ಪ್ರಯತ್ನ ನಾವು ಮಾಡ್ತಾ ಒಂದು ವರ್ಷದಲ್ಲಿ ನಮ್ಮಲ್ಲಿ ಎಂಟು ಸಾವಿರ ಕಸ್ಟಮರ್ಸ್ ಇದ್ದಾರೆ ಸೊ ನನ್ನ ಒಂದು ಜರ್ನಿ ನಾನು ಮ್ಯಾನುಫ್ಯಾಕ್ಚರಿಂಗ್ ಮಸಾಲ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡಲ್ಲಿ ಇದ್ದವನಲ್ಲ ನಾನು ಒಂದು ಕಂಪ್ನಿನಲ್ಲಿ ಹದಿನೈದು ವರ್ಷಗಳ ಕಾಲ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಕೆಲಸ ಮಾಡಿ ಒಂದು ಉನ್ನತ ಸ್ಥಾನದಲ್ಲಿ ಇದ್ದು ಅದರಿಂದ ನಾನು ಒಂದು ಆಚೆ ಬಂದು ನನ್ನದೇ ಆದಂಥ ಒಂದು ಸಂಸ್ಥೆ ಮಾಡಬೇಕು ಒಂದು ಬಿಸ್ನೆಸ್ ಶುರು ಮಾಡಬೇಕು ರಿಲೇಟೆಡ್ ಟು ಫುಡ್ ಅಂತ ಅಂದ್ಕೊಂಡು ಆ ಒಂದು ಸಂಸ್ಥೆನ ಬಿಟ್ಟು ಬಂದು ಮಾಡಿರ್ತಕ್ಕಂಥ ಕಂಪ್ನಿ ದಿ ಮಸಾಲ ಸೊ ಇದರ ಒಂದು ಯಶಸ್ಸಿನ ನಂತರ ನಾನು ಸುಮಾರು ಯುವಕರು ಇವತ್ತಿನ ದಿನ ಒಂದು ಕಂಪ್ನಿನ ಕೆಲಸವನ್ನು ಬಿಟ್ಟು ಒಂದು ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಅಥವಾ ಒಂದು ಯಾವುದನ್ನೋ ಒಂದು ಬಿಸ್ನೆಸ್ನ ಸ್ಟಾರ್ಟಪ್ ಮಾಡಬೇಕು ಅಂತ ಸುಮಾರು ಜನ ಯುವಕರಿದ್ದಾರೆ ಸೊ ಅವರಿಗೆಲ್ಲ ನಾನು ನಡೆದು ಬಂದಂತಹ ಹಾದಿ ಹಾದಿಯನ್ನು ವಿವರಿಸಿದಾಗ ಯಾರನ್ನ ಒಬ್ಬರಿಗಾಗಲಿ ಇದರದ ಸಹಾಯ ಆದರೆ ಇದರನ್ನು ಸಂತೋಷ ಪಡಬಹುದು ಅಂತ ಅಂದ್ಕೊಂಡು ಈ ಒಂದು ದಿನ ಒಂದು ಬಿಸ್ನೆಸ್ನ ನಾವು ಶುರು ಮಾಡಬೇಕು ಅಂತ ಅಂದರೆ ಏನು ಮಾಡಬೇಕು ಎಸ್ಪೆಷಲಿ ರಿಲೇಟೆಡ್ ಟು ಫುಡ್ ನಮಗೆ ಗೌರ್ಮೆಂಟಿಂದ ಏನೇನು ಬೆನಿಫಿಟ್ಸ್ ಸಿಗುತ್ತೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂದರೆ ಅದರದ್ದು ರೆಸಿಪಿಗಳು ಹೇಗೆ ಸಿಗುತ್ತೆ ಅದನ್ನು ಮಾರ್ಕೆಟಿಂಗ್ ಹೆಂಗೆ ಮಾಡ್ಬೋದು ಸೊ ಇದ್ರದ್ದು ಒಂದು ಕ್ಷ ಸಂಕ್ಷಿಪ್ತವಾಗಿ ಒಂದು ವಿವರ ತಿಳಿಸುವಂಥ ಪ್ರಯತ್ನ ಇವತ್ತಿನ ಈ ಒಂದು ಎಪಿಸೋಡ್ ಆಗಿರುತ್ತೆ ಸೊ ಮೊದಲನೇದಾಗಿ ಒಬ್ಬ ವ್ಯಕ್ತಿ ಕೆಲಸ ಇದ್ದೀನಿ ನಾನು ಬಿಸ್ನೆಸ್ ಶುರು ಮಾಡಬೇಕು ಅಂತ ಅಂದ್ಕೊಂಡಾಗ ಇದರಲ್ಲಿ ನಮಗೆ ಎರಡು ಥರ ವ್ಯಕ್ತಿಗಳು ಸಿಗ್ತಾರೆ ಒಬ್ಬ ಆ ಕೆಲಸದಲ್ಲಿ ಫ್ರಸ್ಟ್ರೇಟ್ ಆಗಿರ್ತಾನೆ ಅಥವಾ ಒಂದು ಪ್ರೆಷರಲ್ಲಿ ಇರ್ತಾನೆ ಅದರಿಂದ ನಾನು ಆಚೆ ಬಂದು ಏನೋ ಒಂದು ಮಾಡಬೇಕು ಅಂತ ಹೊರಡಂತಹ ಒಬ್ಬ ವ್ಯಕ್ತಿ ಆದರೆ ಇನ್ನೊಬ್ಬ ನಾನು ಏನು ಕೆಲಸ ಕಲ್ತಿದ್ದೀನಿ ಆ ಕೆಲಸದಿಂದ ನಾನೇ ಸ್ವಂತವಾಗಿ ಏನಾದರೂ ಒಂದು ಉದ್ಯಮ ಸ್ಟಾರ್ಟ್ ಮಾಡಬೇಕು ಅಂತ ಹೊರಡ್ತಾನೆ ಸೊ ಇದು ಎರಡು ಬೇರೆ ಬೇರೆ ಮಾರ್ಗಗಳು ಇದರಲ್ಲಿ ಯಾರು ನಾನು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಅದನ್ನು ನಾನೊಂದು ಬಿಸ್ನೆಸ್ಸಾಗಿ ಮಾಡ್ತೀನಿ ಅಂತ ಶುರು ಮಾಡ್ತಾರಲ್ಲ ಅಂಥವ್ರದ್ದು ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಯಾರನ್ನ ನಾನು ಒಂದು ಪ್ರೆಷರಲ್ಲಿ ಇದ್ದೀನಿ ನಾನು ಆಚೆ ಬರಬೇಕು ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದ್ರದ್ದು ಸಕ್ಸಸ್ ರೇಟ್ ಕಮ್ಮಿ ಇರುತ್ತೆ ಯಾಕೆಂದರೆ ಬಿಸ್ನೆಸ್ಸಲ್ಲೂ ಕೂಡ ಅದರದೇ ಆದಂಥ ಟೆನ್ಷನ್ಸ್ ಇರುತ್ತೆ ಫ್ರಸ್ಟ್ರೇಷನ್ಸ್ ಇರುತ್ತೆ ಪ್ರತಿಯೊಂದು ಇರುತ್ತೆ ಸೊ ಒಂದು ಕಡೆಯಿಂದ ಆಗಿ ಇನ್ನೊಂದು ಕಡೆ ಫ್ರೀಯಾಗಿ ಎಲ್ಲೂ ಇರಲಿಕ್ಕೆ ಆಗೋದಿಲ್ಲ ಸೊ ಇದನ್ನು ನಿಮ್ಮ ಮೈಂಡಲ್ಲಿ ತುಂಬ ಕ್ಲಿಯರಾಗಿ ಇಟ್ಕೊಳ್ಳಿ ನಾನು ಯಾವ ಒಂದು ಉದ್ದೇಶದಿಂದ ಬಿಸ್ನೆಸ್ ಮಾಡಬೇಕು ಅಂತ ನಾನು ಬಿಸ್ನೆಸ್ ಶುರು ಮಾಡಬೇಕು ರಿಲೇಟೆಡ್ ಟು ಫುಡ್ ಅದ್ರಲ್ಲಿ ಬಿಗ್ಗೆಸ್ಟ್ ಚಾಲೆಂಜ್ ಬರೋದೇನು ನನಗೆ ಫೈನಾನ್ಷಿಯಲ್ ಎಬಿಲಿಟಿ ನಾನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಬಿಸ್ನೆಸ್ ಶುರು ಮಾಡಲಿಕ್ಕೆ ಇಲ್ಲ ಅಂತ ಯಾರನ್ನ ಇದ್ದರೆ ನಾನು ನಿಮಗೊಂದು ಒಳ್ಳೆಯ ಒಂದು ಸಜೆಷನ್ ಕೊಡ್ತೀನಿ ನೀವು ಇದನ್ನು ಅರ್ಥ ಮಾಡಿಕೊಂಡು ಇದನ್ನು ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ನಿಮಗೊಂದು ಯಶಸ್ಸು ಸಿಗ್ಬೋದು ನಾನೇನು ಸಜೆಸ್ಟ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಟು ಫುಡ್ ಅಂತ ಇದ್ದೀರಾ ಅಂತ ಇಟ್ಕೊಳ್ಳಿ ನೀವು ಫಸ್ಟ್ ಏನು ಮಾಡಿ ಒಂದು ನಾಲ್ಕೈದು ಸಂಸ್ಥೆಗಳನ್ನ ವಿಸಿಟ್ ಮಾಡಿ ಇವತ್ತಿನ ದಿನ ಕ್ವಾಲಿಟಿ ಪ್ರಾಡಕ್ಟ್ಸು ತುಂಬ ಚೆನ್ನಾಗಿ ಸೇಲ್ಸ್ ಆಗ್ತಾಯಿದೆ ಸೊ ಯಾವ ಒಂದು ಸಂಸ್ಥೆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದೆ ಅಂಥವ್ರನ್ನ ಭೇಟಿ ಮಾಡಿ ಯಾವ ಪ್ರಾಡಕ್ಟ್ ಅವರಲ್ಲಿದೆ ತುಂಬ ಚೆನ್ನಾಗಿ ಸೇಲ್ಸ್ ಆಗ್ತಾಯಿದೆ ಆ ಒಂದು ಪ್ರಾಡಕ್ಟ್ಸನ್ನು ಶಾರ್ಟ್ಲಿಸ್ಟ್ ಮಾಡ್ಕೊಳ್ಳಿ ಈ ಥರ ಒಂದು ಐದರಿಂದ ಹತ್ತು ಪ್ರಾಡಕ್ಟ್ನ ನೀವು ಶಾರ್ಟ್ಲಿಸ್ಟ್ ಮಾಡಿಕೊಂಡು ಅದನ್ನು ನೀವು ತೊಗೊಂಬಂದು ನೀವು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಲು ಅಥವಾ ನಿಮ್ಮ ರಿಲೇಟಿವ್ಸ್ಗೆ ನೀವು ಅದನ್ನು ಸೇಲ್ಸ್ ಮಾಡ್ತಾ ಶುರು ಮಾಡ್ಬೋದು ಇದರಿಂದ ನಿಮಗೇನು ಉಪಯೋಗ ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕಮ್ಮಿ ಇರುತ್ತೆ ರಿಸ್ಕ್ ಕಮ್ಮಿ ಇರುತ್ತೆ ಅದಾದಮೇಲೆ ನೀವು ನಾಲ್ಕೈದು ಕಸ್ಟಮರ್ಸ್ನ ಮೀಟ್ ಮಾಡಿ ಈ ಪ್ರಾಡಕ್ಟ್ನ ಸೇಲ್ ಮಾಡಿದಾಗ ಈ ಒಂದು ಮಾರ್ಕೆಟಲ್ಲಿ ಏನು ಚಾಲೆಂಜಸ್ ಇದೆ ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಏನಿದೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಸೊ ಈ ಒಂದು ಕಾನ್ಸೆಪ್ಟನ್ನ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ಒಂದು ಸಜೆಷನ್ಸ್ನ ಕೊಡ್ತಿದ್ದೀನಿ ಸೊ ನಾಲ್ಕೈದು ಸಂಸ್ಥೆಗಳನ್ನ ಭೇಟಿಯಾದಾಗ ನಿಮಗೆ ಈ ಒಂದು ಫೀಲ್ಡಲ್ಲಿ ನಾಲೆಜ್ ಬೆಳೀತಾ ಹೋಗುತ್ತೆ ಮೀಟಿಂಗ್ ಮಾಡ್ತೀರಾ ಅವ್ರ ಬಗ್ಗೆ ತಿಳ್ಕೊಳ್ತೀರಾ ಅವ್ರ ಸಂಸ್ಥೆ ಬಗ್ಗೆ ತಿಳ್ಕೊಳ್ತೀರಾ ಸೊ ಇದಿಷ್ಟು ನಾಲೆಜ್ನ ನೀವು ನಿಮಗೆ ಅಕ್ವೇರ್ ಮಾಡ್ಕೊಂಡಂಗೆ ಆಗುತ್ತೆ ಪ್ಲಸ್ ಅದೇ ಸಮಯದಲ್ಲಿ ಆ ಪ್ರಾಡಕ್ಟ್ಸ್ನ ತೊಗೊಬಂದು ಸೇಲ್ಸ್ ಮಾಡಿದಾಗ ನಿಮ್ಗೊಂದು ಕಾನ್ಫಿಡೆನ್ಸ್ ಆಗುತ್ತೆ ಬಿಸ್ನೆಸ್ ಮಾಡ್ಬೋದು ಅಂತ ಇದಾದ ಮೇಲೆ ನೀವು ಆಟೋಮೆಟಿಕಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಓಕೆ ನಾವು ಈ ಒಂದು ಸ ಥರ ನಾನು ಬಿಸ್ನೆಸ್ನ ಮಾಡಿದೆ ನಾನು ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ಶುರು ಮಾಡಬೇಕು ನನಗೆ ಫಂಡ್ಸ್ದು ಪ್ರಾಬ್ಲಮ್ ಇದೆ ನನಗೆ ರೆಸಿಪಿಗಳೆಲ್ಲಿ ಸಿಗುತ್ತೆ ನಾನು ಹೇಗೆ ಮಾರ್ಕೆಟಿಂಗ್ ಮಾಡ್ಬೋದು ಇದು ನೆಕ್ಸ್ಟ್ ಬರ್ತಕ್ಕಂಥ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಸೊ ನಿಮಗೆ ಧೈರ್ಯ ಇದೆ ನಾನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಫುಡ್ ರಿಲೇಟೆಡ್ ನಾನು ಸ್ಟಾರ್ಟ್ ಮಾಡೇ ಮಾಡ್ತೀನಿ ನನಗೆ ಮಾರ್ಕೆಟ್ ಮಾಡಲಿಕ್ಕೆ ಬರುತ್ತೆ ಕೆಲವೊಂದಷ್ಟು ಅನುಭವಗಳಿದೆ ಅಥವಾ ಈ ಒಂದು ಫುಡ್ ಬಿಸ್ನೆಸ್ಸಲ್ಲಿ ಮಾಡಿರ್ತಕ್ಕಂಥವ್ರು ನನ್ನ ಜೊತೇಲಿ ಇದ್ದಾರೆ ನಾನು ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದರೆ ಫಸ್ಟ್ ನಾನು ಏನು ಮಾಡಬೇಕು ಅಂತ ನೀವು ನಾನು ಕೇಳಿದ್ರೆ ನಾನು ಹೇಳ್ತೀನಿ ಫಸ್ಟು ನಿಮಗೆ ಫಂಡ್ಸ್ ಪ್ರಾಬ್ಲಮ್ ಇದ್ದರೆ ಗೌರ್ಮೆಂಟ್ದು ಪಿ ಎಮ್ ಇ ಜಿ ಪಿ ಸ್ಕೀಮ್ಗೆ ಅಪ್ಲೈ ಮಾಡಿ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಡೆವ್ ಜನ್ರೇಷನ್ ಪ್ರೋಗ್ರಾಮ್ ಇದನ್ನು ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಗೌರ್ಮೆಂಟು ಅಮೌಂಟನ್ನ ರಿಲೀಸ್ ಮಾಡಿ ಕೊಡುತ್ತೆ ಆ ಅಮೌಂಟನ್ನ ಇಟ್ಕೊಂಡು ನೀವು ಬಿಸ್ನೆಸ್ನ ಶುರು ಮಾಡ್ಬೋದು ಅದಲ್ಲದೆ ನಿಮಗೆ ಇದ್ರಲ್ಲಿ ಸಬ್ಸಿಡಿ ಕೂಡ ಸಿಗತ್ತೆ ಓಕೆ ನಿಮಗೆ ಎಷ್ಟು ಅಮೌಂಟ್ ಗೌರ್ಮೆಂಟ್ ಕಡೆಯಿಂದ ಸಿಗುತ್ತೆ ನೀವು ಒಂದು ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ನ ಶುರು ಮಾಡ್ತೀನಿ ಅಂದರೆ ಐವತ್ತು ಲಕ್ಷ ರೂಪಾಯಿವರೆಗೂ ಕೊಡ್ತಾರೆ ಅದೇ ನೀವು ಒಂದು ಸರ್ವಿಸ್ ಸೆಕ್ಟರ್ ಏನಾದರೂ ಶುರು ಮಾಡ್ತೀನಿ ಅಂತ ಅಂದರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅವ್ರಿಗೂ ಕೊಡ್ತಾರೆ ಈಗ ನಾವು ಫುಡ್ ಬಿಸ್ನೆಸ್ಸು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ ಏನು ಅಂದ್ಕೊಂಡಿದ್ದೀವಿ ಅಪ್ ಟು ಫಿಫ್ಟಿ ಲ್ಯಾಕ್ ರುಪೀಸ್ವರೆಗೂ ಗೌರ್ಮೆಂಟ್ ನಿಮಗೆ ಫಂಡಿಂಗ್ ಮಾಡುತ್ತೆ ಅದಷ್ಟೇ ಅಲ್ಲದೆ ನಿಮ್ಮನ್ನು ಎನ್ಕರೇಜ್ ಮಾಡಲಿಕ್ಕೆ ಸಬ್ಸಿಡಿ ಕೂಡ ಕೊಡುತ್ತೆ ಯಾವ ಥರ ಸಬ್ಸಿಡಿ ಕೊಡುತ್ತೆ ಫಾರ್ ಎಕ್ಸಾಂಪಲ್ ನೀವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ಒಂದು ಸಿಟಿನಲ್ಲಿ ಮಾಡ್ತೀನಿ ಅಂತ ಆದರೆ ನೀವು ಜನ್ರಲ್ ಕ್ಯಾಟಗರಿಗೆ ನೀವು ಸೇರಿಕೊಂಡಿದ್ದೆ ಆದರೆ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಸಬ್ಸಿಡಿ ಸಿಗತ್ತೆ ಅದೇ ನಾನೊಂದು ರೂರಲ್ ಏರಿಯಾನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಮಾಡ್ತೀನಿ ಜನ್ರಲ್ ಕ್ಯಾಟಗರಿ ಅಂತ ಆದರೆ ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ವರೆಗೂ ಸಬ್ಸಿಡಿ ಸಿಗುತ್ತೆ ಅದೇ ರಿಸರ್ವ್ ಕ್ಯಾಟಗರಿನಲ್ಲಿ ಏನಾದರೂ ನೀವೇನಾದರೂ ಬರ್ತೀನಿ ಅಂತ ಆದರೆ ಸಿಟಿನಲ್ಲಿ ನೀವು ಮಾಡ್ತೀನಿ ಅಂದರೆ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗತ್ತೆ ಅದೇ ನಾನು ರೂರಲಲ್ಲಿ ಮಾಡ್ತೀನಿ ಅಂತ ಆದರೆ ನಿಮಗೆ ತರ್ಟಿ ಫೈವ್ ಪರ್ಸೆಂಟ್ವರೆಗೂ ಸಬ್ಸಿಡಿ ಸಿಗತ್ತೆ ಇದು ನಿಮಗೆ ಗೌರ್ಮೆಂಟ್ ನಿಮಗೆ ಸಬ್ಸಿಡಿ ಕೊಡ್ತಕ್ಕಂಥ ಬೆನಿಫಿಟ್ಟು ಓಕೆ ಇದು ಯಾರ್ಯಾರು ಸ್ಟಾರ್ಟ್ ಮಾಡ್ಬೋದು ಅಥವಾ ಇದಕ್ಕೆ ಸಿಂಪಲ್ ಡಾಕ್ಯುಮೆಂಟೇಷನ್ ಏನು ಅಂತ ಅಂದರೆ ನಿಮಗೆ ಮೇನ್ ಇಂಪಾರ್ಟೆಂಟಾಗಿ ಬೇಕಾಗಿರ್ತಕ್ಕಂಥದ್ದು ಒಂದೇ ಒಂದು ಡಾಕ್ಯುಮೆಂಟ್ ಏನು ಅಂದರೆ ಪ್ರಾಜೆಕ್ಟ್ ರಿಪೋರ್ಟ್ ನೀವು ಯಾವುದನ್ನ ಒಂದು ಚಾರ್ಟರ್ಡ್ ಅಕೌಂಟೆಂಟ್ನ ಮೀಟ್ ಮಾಡಬೇಕು ಅಲ್ಲಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ರೆಡಿ ಮಾಡಬೇಕು ಏನು ಪ್ರಾಜೆಕ್ಟ್ ರಿಪೋರ್ಟು ನಾನು ಈ ಒಂದು ಬಿಸ್ನೆಸ್ನ ಶುರು ಮಾಡಬೇಕು ಅಂತಾದಾಗ ನನಗೆ ಯಾವ್ಯಾವ ಮೆಷಿನರೀಸ್ ಬೇಕಾಗತ್ತೆ ಅದಕ್ಕೆ ಎಷ್ಟು ವೆಚ್ಚ ಆಗತ್ತೆ ಅದಲ್ಲದೆ ನಾನು ಎಷ್ಟು ಸೇಲ್ಸ್ ಮಾಡ್ಬೋದು ಆರು ತಿಂಗಳಲ್ಲಿ ಎಷ್ಟು ಸೇಲ್ಸ್ ಮಾಡ್ಬೋದು ಒಂದು ವರ್ಷದಲ್ಲಿ ಎಷ್ಟು ಸೇಲ್ಸ್ ಮಾಡ್ಬೋದು ಒಂದು ಐದು ವರ್ಷದಲ್ಲಿ ನಾನು ಎಷ್ಟು ಸೇಲ್ಸ್ ಮಾಡ್ಬೋದು ಈ ಥರದೊಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕಾಗತ್ತೆ ಏನೇನು ರಾ ಮೆಟೀರಿಯಲ್ಸ್ ಬೇಕಾಗತ್ತೆ ಅದರದ್ದೊಂದು ರಿಪೋರ್ಟ್ ರೆಡಿ ಮಾಡಬೇಕಾಗತ್ತೆ ಇದನ್ನು ನಿಮಗೆ ಒಬ್ಬ ಪ್ರಾಜೆಕ್ಟ್ ರಿಪೋರ್ಟ್ ಅಂದರೆ ಚಾರ್ಟರ್ಡ್ ಅಕೌಂಟೆ ನಿಮಗೆ ರೆಡಿ ಮಾಡಿ ಕೊಡ್ತಾರೆ ಆ ಆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಅದು ಮ್ಯಾಂಡೇಟ್ರಿ ಪ್ರಾಜೆಕ್ಟ್ ರಿಪೋರ್ಟ್ ಸೊ ಈ ಒಂದು ಪ್ರ ಪಿ ಎಮ್ ಇ ಜಿ ಪಿಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ಮೊದಲನೇದಾಗಿ ಪ್ರಾಜೆಕ್ಟ್ ರಿಪೋರ್ಟ್ ನೀವು ಮಾಡಿಸ್ಬೇಕಾಗತ್ತೆ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಆದಮೇಲೆ ಮಿನಿಮಮ್ ಕ್ರೈಟೀರಿಯಾಸ್ ಏನು ಅಂದರೆ ನೀವು ಮಿನಿಮಮ್ ಹದಿನೆಂಟು ವರ್ಷದಿಂದ ಮೇಲಿನವರಾಗಿರಬೇಕು ಈ ಮೊದಲು ಪಿ ಎಮ್ ಇ ಜಿ ಪಿ ಲೋನ್ನ ನೀವು ತೊಗೊಂಡಿರಬಾರ್ದು ನೀವು ಈ ಒಂದು ಸಂಸ್ಥೆನ ಪ್ರೊಪ್ರೇಟರ್ಶಿಪ್ನಲ್ಲಿ ಶುರು ಮಾಡಬೇಕು ಇನ್ನೊಂದು ಮೇಜರ್ ಬೆನಿಫಿಟ್ ಏನು ಅಂದರೆ ಇದರಲ್ಲಿ ನೀವು ಯಾವುದೇ ಥರ ಸೆಕ್ಯೂರಿಟಿ ಕೊಡೋ ಅವಶ್ಯಕತೆ ಇಲ್ಲ ನಿಮ್ಮ ಸೆಕ್ಯುರಿಟಿನೇ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಆ ಪ್ರಾಜೆಕ್ಟ್ ರಿಪೋರ್ಟ್ನ ಎಷ್ಟು ಸ್ಟ್ರಾಂಗಾಗಿ ಕರೆಕ್ಟಾಗಿ ನೀವು ಮಾಡಿಕೊಡ್ತೀರಾ ಆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಪಾಸ್ ಆಗಲಿಕ್ಕೆ ಅಷ್ಟೇ ಒಂದು ಸಹಕಾರ ಕೊಡುತ್ತೆ ಸೊ ಇದಿಷ್ಟು ಬೇಸಿಕ್ ಡೀಟೇಲ್ಸ್ ಸೊ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು ನೀವು ಪ್ರಾಜೆಕ್ಟ್ ರಿಪೋರ್ಟ್ನ ಕೊಡಬೇಕಾಗತ್ತೆ ಅನ್ಸೆಕ್ಯೂರ್ಡ್ ಬಿಸ್ನೆಸ್ ಲೋನ್ನ ನಿಮಗೆ ಪಿ ಎಮ್ ಇ ಜಿ ಪಿನಲ್ಲಿ ಮಾಡಿಕೊಡ್ತಾರೆ ಸೊ ಇದನ್ನು ಡಿ ಐ ಸಿ ಮುಖಾಂತರ ನೀವು ಆನ್ಲೈನ್ನಲ್ಲೇ ಅಪ್ಲೈ ಮಾಡ್ಬೋದು ಸೊ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಕೊಂಡು ಪಿ ಎಮ್ ಇ ಜಿ ಪಿ ಪೋರ್ಟಲ್ಗೆ ಹೋಗಿ ಪಿ ಎಮ್ ಇ ಜಿ ಪಿ ಪೋರ್ಟಲಲ್ಲಿ ನೀವು ನಿಮ್ಮ ಡೀಟೇಲ್ಸ್ನ ಅಪ್ಲೈ ಮಾಡಿ ಪ್ರಾಜೆಕ್ಟ್ ರಿಪೋರ್ಟ್ನ ಅಟ್ಯಾಚ್ ಮಾಡಿದ್ರೆ ಆಟೋಮೆಟಿಕಲಿ ಆ ಅಪ್ಲಿಕೇಶನ್ನು ಪಾಸ್ ಆಯಿತು ಅಂದರೆ ಆಟೋಮೆಟಿಕಲಿ ಅದು ನಿಮ್ಮ ಬ್ಯಾಂಕಿಗೆ ಬರುತ್ತೆ ನಿಮ್ಮ ಬ್ಯಾಂಕಲ್ಲಿ ನೀವು ಹೋಗಿ ಅವರ ಮುಖಾಂತರ ನೀವು ಅದನ್ನು ರಿಲೀಸ್ ಮಾಡಿಸ್ಕೊಳ್ಬೋದು ಇದು ಇದು ಗೌರ್ಮೆಂಟ್ದು ಸ್ಕೀಮು ಗೌರ್ಮೆಂಟ್ದು ಲೋನು ಅಂತ ಅಂದರೆ ಮೊದಲಿಗೆ ಬರ್ತಕ್ಕಂಥ ಕ್ವೆಶನ್ ಏನು ಅಂದರೆ ಸರ್ ಎಲ್ಲರೂ ಹೇಳ್ತಾರೆ ಆದರೆ ಇದು ನಿಜವಾಗ್ಲೂ ಸಿಗತ್ತಾ ಅದು ಮೇನ್ ಕ್ವಶನು ಇದಕ್ಕೆ ಆನ್ಸರ್ ನಾನೇ ನಾನೇ ಈ ಒಂದು ಲೋನನ್ನ ತಗೊಂಡು ನಾನು ಸ್ಟಾರ್ಟ್ ಮಾಡಿದ್ದೀನಿ ನನಗೆ ಅಮೌಂಟ್ ರಿಲೀಸ್ ಆಗಿದೆ ನನಗೆ ಸಬ್ಸಿಡಿನೂ ಬಂದಿದೆ ನಾನು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಲಿಕ್ಕೆ ಇನ್ವೆಸ್ಟ್ಮೆಂಟ್ ಪೂರ್ತಿನೂ ಪಿ ಎಮ್ ಇ ಜಿ ಪಿ ಲೋನಲ್ಲೇ ತೊಗೊಂಡಿದ್ದೀನಿ ಸೊ ಹಾಗಾಗಿ ಇದರಿಂದ ಸಿಗತ್ತೆ ಏನಂದರೆ ಕರೆಕ್ಟಾಗಿ ಒಂದು ಬಿಸ್ನೆಸ್ ಪ್ರಪೋಸಲ್ ಕೊಡಬೇಕು ಆಮೇಲೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದ್ರೆ ಆಟೋಮೆಟಿಕಲಿ ನಿಮಗೆ ಸಿಗುತ್ತೆ ಇದ್ರ ಜೊತೆ ಉದ್ಯಮ ಆಧಾರ್ ರಿಜಿಸ್ಟ್ರೇಷನು ಮಾಡ್ಕೊಳ್ಬೇಕಾಗತ್ತೆ ಉದ್ಯಮ ಆಧಾರ್ ರಿಜಿಸ್ಟ್ರೇಷನ್ನ ನೀವು ಉದ್ಯಮ ಎಮ್ ಎಸ್ ಎಮ್ ಇ ವೆಬ್ಸೈಟಲ್ಲಿ ನೀವೇ ಹೋಗಿ ಅಪ್ಲೈ ಮಾಡ್ಬೋದು ಇದಕ್ಕೆ ಮತ್ತೆ ಇನ್ನೊಂದು ಥರ್ಡ್ ಪಾರ್ಟಿ ಅಥವಾ ಇನ್ನೊಬ್ಬರು ಏಜೆಂಟ್ಸಿನೂ ಹುಡುಕೋ ಅವಶ್ಯಕತೆ ಇಲ್ಲ ನೀವೇ ವೆಬ್ಸೈಟ್ನ ಓಪನ್ ಮಾಡಿ ಇಂಟರ್ನೆಟ್ಟಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಆರಾಮಾಗಿ ನೀವೇ ಹೋಗಿ ಅಪ್ಲೈ ಮಾಡ್ಬೋದು ನಾನು ಏನು ಈ ವಿಚಾರ ಹೇಳ್ತಾ ಇದ್ದೀನಿ ಇದನ್ನು ಯಾವುದೇ ಒಂದು ಮಧ್ಯವರ್ತಿಗಳಿಲ್ಲದೆ ನೀವಾಗ ನೀವೇ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು ನೀವೇ ಬ್ಯಾಂಕ್ಗೆ ಹೋಗಿ ಅದನ್ನು ಮ್ಯಾನೇಜರ್ನ ಮೀಟ್ ಮಾಡಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ನ ಕೊಟ್ಟು ಅಪ್ರೂವ್ ಮಾಡಿಸ್ಕೊಳ್ಳೋದು ಯಾವುದೇ ಥರ ಮಧ್ಯವರ್ತಿ ಅವಶ್ಯಕತೆ ನಿಮಗೆ ಖಂಡಿತ ಎಲ್ಲೂ ಅವಶ್ಯಕತೆ ಬೀಳೋದಿಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ನೀವು ಮಾಡ್ತೀನಿ ಅಂತ ಅಂದರೆ ಅಪ್ ಟು ಫಿಫ್ಟಿ ಲ್ಯಾಕ್ ರುಪೀಸ್ವರೆಗೂ ನಿಮಗೆ ಗೌರ್ಮೆಂಟ್ ಕೊಡುತ್ತೆ ಸರ್ವಿಸ್ ಸೆಗ್ಮೆಂಟಲ್ಲಿ ಏನಾದರೂ ಬಿಸ್ನೆಸ್ ಶುರು ಮಾಡ್ತೀನಿ ಅಂತ ಅಂದರೆ ಅಪ್ ಟು ಟ್ವೆಂಟಿ ಲ್ಯಾಕ್ ರುಪೀಸ್ವರೆಗೂ ನಿಮಗೆ ಗೌರ್ಮೆಂಟ್ ಕೊಡುತ್ತೆ ಸೊ ಈಗ ಪಿ ಎಮ್ ಇ ಜಿ ಪಿ ಆಯಿತು ನೀವು ಹೋದ್ರಿ ಅಪ್ಲೈ ಮಾಡಿದ್ರಿ ನಿಮಗೆ ಲೋನ್ ಬಂತು ಮೆಷಿನರೀಸ್ ಎಲ್ಲ ಬರುತ್ತೆ ಇದ್ರಲ್ಲಿ ನೀವು ಮೆಷಿನನ್ನು ನೀವು ತೊಗೊಳ್ಬೇಕು ಅಂತ ಆಯಿತು ಅಂದರೆ ನೀವು ಜನರಲ್ ಕ್ಯಾಟಗರಿನಲ್ಲಿ ನೀವು ಬಿಲಾಂಗ್ ಆಗ್ತೀನಿ ಅಂತ ಅಂದರೆ ಒಂದು ಲಕ್ಷ ರೂಪಾಯಿ ಮೆಷಿನನ್ನು ನೀವು ತೊಗೊಳ್ತೀನಿ ಅಂತ ಅಂದರೆ ನೈಂಟಿ ತೌಸಂಡ್ ರುಪೀಸ್ ಬ್ಯಾಂಕ್ ಅವ್ರು ಕೊಡ್ತಾರೆ ನೀವು ಟೆನ್ ತೌಸಂಡ್ ರುಪೀಸ್ ಕೊಡಬೇಕಾಗತ್ತೆ ಅದೇ ನೀವು ಒಂದು ರಿಸರ್ವ್ ಕ್ಯಾಟಗರಿನಲ್ಲಿ ಬರ್ತೀನಿ ಅಂತಂದರೆ ಅದೇ ಒಂದು ಲಕ್ಷ ರೂಪಾಯಿ ಮಿಷಿನರಿ ಕಾಸ್ಟ್ ಆಯಿತು ಅಂದರೆ ನೈಂಟಿ ಫೈವ್ ತೌಸಂಡ್ ರುಪೀಸ್ ಗೌರ್ಮೆಂಟ್ ಬ್ಯಾಂಕ್ ಮುಖಾಂತರ ಕೊಡುತ್ತೆ ಇನ್ ಫೈವ್ ಪರ್ಸೆಂಟ್ ನೀವು ದುಡ್ಡು ಹಾಕಿ ಪೇ ಮಾಡಬೇಕಾಗತ್ತೆ ಸೊ ಇದು ನಿಮಗೆ ಮಿಷಿನರಿ ಕೊಂಡ್ಕೊಳ್ಳುವಾಗ ಬರ್ತಕ್ಕಂತಹ ಒಂದು ಪ್ರೊಸೀಜರ್ ಇದರಷ್ಟು ಬಿಲ್ಸ್ನ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಈಗ ನೀವು ಮಿಷಿನರಿನ ಸ ತೊಗೊಂಬಂದ್ರಿ ಪಿ ಎಮ್ ಇ ಜಿ ಲೋನ್ ಅಪ್ಲೈ ಮಾಡಿದ್ರಿ ಅದು ಅಪ್ರೂವ್ ಆಯಿತು ಮಿಷಿನರೀಸ್ ತೊಗೊಂಬಂದೆ ನೆಕ್ಸ್ಟು ನನಗೆ ಈಗ ಬೇಕಾಗಿರ್ತಕ್ಕಂಥದ್ದು ಏನು ನನ್ನ ಹತ್ರ ಒಂದಷ್ಟು ರೆಸಿಪಿ ಇದೆ ನಾನು ಅದನ್ನು ಪ್ರಾಡಕ್ಟ್ನ ರೆಡಿ ಮಾಡ್ತಾ ಇದ್ದೀನಿ ನಾನು ಇನ್ನೂ ಒಂದಷ್ಟು ಹೆಚ್ಚು ಪ್ರಾಡಕ್ಟ್ಸನ್ನ ಮಾಡಬೇಕು ಅಂತ ಯಾರಿಗಾನ ಚಾಲೆಂಜ್ ಇದ್ದರೆ ನಿಮ್ಗೆ ಅದಕ್ಕೂ ಒಂದು ಆ್ಯನ್ಸರ್ ಇದೆ ಗೌರ್ಮೆಂಟ್ ಕಡೆಯಿಂದ ಏನು ಅಂದರೆ ಸಿ ಎಫ್ ಟಿ ಆರ್ ಐ ಅಂತ ಇದೆ ಮೈಸೂರಲ್ಲಿ ಈ ಸಿ ಎಫ್ ಟಿ ಆರ್ ಐ ಅನ್ನೋ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆ ಇಲ್ಲಿ ಏನು ಸಿಗುತ್ತೆ ನಿಮಗೆ ಹೆಲ್ಪು ಅಂತ ಅಂದರೆ ನೀವು ಯಾವುದೇ ಒಂದು ಪ್ರಾಡಕ್ಟ್ನ ನೀವು ರೆಡಿ ಮಾಡಬೇಕು ಅಂದರೆ ಅದರದ್ದು ಎ ಟು ಝೆಡ್ ಎಸ್ ಒ ಪೀಸ್ನ ಅಲ್ಲಿ ಫುಡ್ ಸೈಂಟಿಸ್ಟ್ ಅವರು ರೆಡಿ ಮಾಡಿರ್ತಾರೆ ಇದನ್ನು ಟೆಕ್ನಾಲಜಿ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ನಾನು ಇವತ್ತಿನ ದಿನ ಒಂದು ಮಿಲೆಟ್ ಬೇಸ್ಡ್ ಏನಾದ್ರು ಒಂದು ಪ್ರಾಡಕ್ಟ್ ಮಾಡಬೇಕು ಅಂತ ಇದ್ದೀನಿ ಅಂತ ಇಟ್ಕೊಳ್ಳಿ ನನಗೆ ಅದರದ್ದು ಇನ್ಫಾರ್ಮೇಷನ್ ಕಮ್ಮಿ ಇದೆ ಅಂದರೆ ನೀವು ಅಲ್ಲಿ ಹೋಗಿ ಸಿ ಎಫ್ ಟಿ ಆರ್ ಐನಲ್ಲಿ ಅಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಅವ್ರನ್ನ ಮೀಟ್ ಮಾಡಿದ್ರೆ ಅವರು ನಿಮಗೆ ಒಂದು ಎಸ್ ಒ ಪಿ ಕೊಡ್ತಾರೆ ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಾರೆ ನಿಮ್ಗೊಂದು ಡಾಕ್ಯುಮೆಂಟೇಷನ್ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ನೀವು ಮಾಡಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ ಇದು ಇದಕ್ಕೆ ಇದಿಷ್ಟು ರಾ ಮೆಟೀರಿಯಲ್ಸ್ ಇದೆ ಈ ರಾ ಮೆಟೀರಿಯಲ್ಸ್ನ ನೀವು ಈ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಇಷ್ಟು ರೋಸ್ಟ್ ಮಾಡಬೇಕು ಈ ಥರ ಗ್ರೈಂಡ್ ಮಾಡಬೇಕು ಇದಿಷ್ಟು ಡೀಟೇಲ್ಸ್ ಅವರೇ ನಿಮಗೆ ಕೊಟ್ಟು ಅದಲ್ಲದೆ ನಿಮಗೆ ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್ಲು ನಮ್ಮ ನಿಯರ್ ಬೈಯಲ್ಲಿ ಯಾರ್ಯಾರು ಸಪ್ಲೈ ಮಾಡ್ತಾರೆ ಅವರು ಇನ್ಫಾರ್ಮೇಷನು ಕೊಡ್ತಾರೆ ಪ್ಲಸ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೆಷಿನರೀಸ್ ಏನು ಆ ಮೆಷಿನರಿ ಮ್ಯಾನುಫ್ಯಾಕ್ಚರ್ ಮಾಡೋರ್ದಿನ ಆ ಇನ್ಫಾರ್ಮೇಷನ್ ಕೂಡ ನಿಮಗೆ ಕೊಡ್ತಾರೆ ಸೊ ಇದು ಒಂದು ಭಗವದ್ಗೀತೆ ಇದ್ದಂಗೆ ಸೊ ಅವರೇ ಒಂದು ಎ ಟು ಜೆಡ್ ನಿಮಗೆ ಕೊಟ್ಬಿಡ್ತಾರೆ ಅದನ್ನು ನೀವು ಜಸ್ಟ್ ಫಾಲೋ ಆಗಿ ನೀವು ಅದನ್ನು ಮ್ಯಾನುಫ್ಯಾಕ್ಚರ್ ಕೂಡ ಮಾಡ್ಬೋದು ನೀವು ಅದೇ ಒಂದು ಪ್ರೊಸೀಜರ್ನ ಫಾಲೋ ಮಾಡಿ ಸೇಮ್ ಇಂಗ್ರೀಡಿಯೆಂಟ್ಸನ್ನ ಹಾಕಿದ್ರೆ ಅವ್ರ ಜೊತೆ ಟೆಕ್ನಾಲಜಿನ ನೀವು ಬೈ ಮಾಡಿ ಫಾಲೋ ಮಾಡಿದ್ದೆ ಆದರೆ ನಿಮ್ಮ ಪ್ಯಾಕೇಜಿಂಗಲ್ಲಿ ನೀವು ಅಪ್ರೂವ್ಡ್ ಬೈ ಸಿ ಎಫ್ ಟಿ ಆರ್ ಐ ಅಂತ ನೀವು ಪ್ರಿಂಟ್ ಮಾಡ್ಬೋದು ಸೊ ಇದರಿಂದ ಮೇಜರ್ ಬೆನಿಫಿಟ್ ಏನಾಗುತ್ತೆ ಯಾರನ್ನೋ ಒಬ್ಬರು ಆ ಪ್ರಾಡಕ್ಟ್ನ ಬೈ ಮಾಡುವಾಗ ಇದು ಸಿ ಎಫ್ ಟಿ ಆರ್ ಐ ಅಪ್ರೂವ್ಡ್ ಅಂತ ಆದರೆ ನಿಮ್ಮ ಒಂದು ಪ್ರಾಡಕ್ಟು ಸೇಲ್ಸ್ ಆಗ್ತಕ್ಕಂಥ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ ಸೊ ಲೋನ್ ಬಂದಮೇಲೆ ಎಕ್ಸ್ಟ್ರಾ ಏನಾದರೂ ಫಾರ್ಮುಲಾಸ್ ಬೇಕು ಅಂದರೆ ಸಿ ಎಫ್ ಟಿ ಆರ್ ಐ ಇದೆ ಸೊ ಸಿ ಎಫ್ ಟಿ ಆರ್ ಐಯಿಂದ ನೀವೊಂದಷ್ಟು ಫಾರ್ಮುಲಾಸ್ ತೊಗೊಂಬಂದ್ರಿ ಈಗ ಪ್ರಾಡಕ್ಟ್ಸ್ನ ನೀವು ಶುರು ಮಾಡಲಿಕ್ಕೆ ಹೋದ್ವಿ ಪ್ಲಸ್ ನಿಮಗೆ ಕೆಲವೊಂದು ಎಕ್ಸ್ಟ್ರಾ ಬೆನಿಫಿಟ್ಸ್ ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಪ್ರಾಡಕ್ಟ್ನ ಪೌಚ್ ಮಾಡಿ ಮತ್ತು ಪ್ಯಾ ಪ್ರಾಡಕ್ಟ್ ಎಲ್ಲ ರೆಡಿ ಮಾಡಿದ್ರಿ ಓಕೆ ನೆಕ್ಸ್ಟ್ ನನಗೆ ಬಾರ್ ಕೋಡ್ ಬೇಕಾಗುತ್ತೆ ಐ ಎಸ್ ಸರ್ಟಿಫಿಕೇಷನ್ ಬೇಕಾಗತ್ತೆ ಮತ್ತು ನಾನು ಇದನ್ನು ಸೇಲ್ ಮಾಡಲಿಕ್ಕೆ ನನಗೆ ಗೌರ್ಮೆಂಟ್ ಕಡೆಯಿಂದ ಏನು ಸಪೋರ್ಟ್ ಸಿಗುತ್ತೆ ಅಂತ ಕೇಳಿದ್ರೆ ಅದಕ್ಕೂ ಕೂಡ ಆನ್ಸರ್ ಇದೆ ಎಮ್ ಎಸ್ ಎಮ್ ಇ ಇದೆ ಎಮ್ ಎಸ್ ಎಮ್ ಇನಲ್ಲಿ ಹೋದಾಗ ನಿಮಗೆ ಸುಮಾರು ಬೆನಿಫಿಟ್ಸ್ ಇದೆ ಅದರಲ್ಲಿ ಕೆಲವೊಂದು ಬೆನಿಫಿಟ್ಸು ನಿಮಗೆ ಫುಡ್ ರಿಲೇಟೆಡಲ್ಲಿ ಏನು ಬೇಕಾಗತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ನಾವು ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡ್ತೀವಿ ಆ ಪ್ರಾಡಕ್ಟ್ನ ನಾವು ಮಾರ್ಕೆಟಿಂಗ್ ಮಾಡ್ತೀವಿ ಅಂತ ಆದಾಗ ನಮಗೆ ಒಂದು ಬಾರ್ ಕೋಡಿನ ಅವಶ್ಯಕತೆ ಬರುತ್ತೆ ನಾವು ಎಸ್ಪೆಷಲಿ ನೀವು ಸೂಪರ್ ಮಾರ್ಕೆಟ್ಗೆ ಹೋದಾಗ ಒಂದು ಯಾವುದೋ ಪ್ರಾಡಕ್ಟ್ನ ತೊಗೊಂಡಾಗ ಬಾರ್ ಕೋಡ್ ಇರುತ್ತೆ ಸೊ ನಮ್ಮ ಒಂದು ಪ್ರಾಡಕ್ಟ್ಗೂ ನಾವು ಆ ಬಾರ್ ಕೋಡಿಂಗ್ ಮಾಡಬೇಕು ಅಂತ ಆದಾಗ ಜಿ ಎಸ್ ಒನ್ ಇಂಡಿಯಾ ಅಂತ ಒಂದು ವೆಬ್ಸೈಟ್ ಇದೆ ಇದು ಅಂಡರ್ ಗೌರ್ಮೆಂಟ್ ಬರುತ್ತೆ ಇದೊಂದು ಅಥೆಂಟಿಕೇಟೆಡ್ ಬಾರ್ ಕೋಡ್ಸನ್ನ ಕೊಡುತ್ತೆ ಸೊ ನೀವು ಫಾರ್ ಎಕ್ಸಾಂಪಲ್ ಈ ಜಿ ಎಸ್ ಒನ್ ಬಾರ್ ಕೋಡ್ಸನ್ನ ನಾನು ತಗೊಳ್ಬೇಕು ಅಂತಾದರೆ ಅದಕ್ಕೆ ಇಯರ್ಲಿ ಚಾರ್ಜಸ್ ಇರುತ್ತೆ ಎವ್ರಿ ಇಯರ್ ಅದಕ್ಕೆ ರಿನ್ಯೂವಲ್ ಕೂಡ ಮಾಡಬೇಕಾಗತ್ತೆ ನಾನು ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗಲ್ಲಿ ನಾನು ಅದನ್ನು ಬೇರ್ ಮಾಡಲಿಕ್ಕೆ ಕಷ್ಟ ಆಗತ್ತೆ ಅಂತ ಅನಿಸಿದ್ರೆ ನೀವು ಎಮ್ ಎಸ್ ಎಮ್ ಇಗೋಗಿ ರಿಕ್ವೆಸ್ಟ್ ಮಾಡಿದ್ರೆ ನಿಮಗೆ ಒಂದು ಸ್ಕೀಮ್ ಇದೆ ಏನು ಆ ಸ್ಕೀಮು ನೀವು ಬಾರ್ ಕೋಡನ್ನ ಆಪ್ ಮಾಡ್ತೀನಿ ಅಂದರೆ ಜಿ ಎಸ್ ಒನ್ ವೆಬ್ಸೈಟ್ ಇರುತ್ತೆ ಜಿ ಎಸ್ ಒನ್ ವೆಬ್ಸೈಟಲ್ಲಿ ನೀವು ಹೋಗಿ ಬಾರ್ ಕೋಡನ್ನ ನೀವು ಅಪ್ಲೈ ಮಾಡ್ಬೋದು ನೀವು ಜಿ ಎಸ್ ಒನ್ ಬಾರ್ ಕೋಡ್ನ ಅಪ್ಲೈ ಮಾಡಿದ್ಮೇಲೆ ನೀವು ಅದನ್ನು ರಿಎಂಬರ್ಸ್ ಕೂಡ ಮಾಡಿಸ್ಕೊಳ್ಬೋದು ಹೇಗೆ ಅಂತ ಅಂದರೆ ನೀವು ಜಿ ಎಸ್ ಒನ್ ಬಾರ್ ಕೋಡನ್ನ ಮೇಲೆ ಅದನ್ನು ನೀವು ಎಮ್ ಎಸ್ ಎಮ್ ಇದು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದ್ರೆ ಏಯ್ಟಿ ಪರ್ಸೆಂಟ್ ನೀವೇನು ಸ್ಪೆಂಡ್ ಮಾಡಿರ್ತದ ಅದರದ್ದು ಏಯ್ಟಿ ಪರ್ಸೆಂಟ್ ಅಮೌಂಟು ನಿಮಗೆ ವಾಪಸ್ ಎಮ್ ಎಸ್ ಎಮ್ ಇ ಕಡೆಯಿಂದ ಬರುತ್ತೆ ಸೊ ಇದನ್ನು ಯುಟಿಲೈಸ್ ಮಾಡಿಕೊಂಡು ನೀವು ಬಾರ್ ಕೋಡ್ಸ್ನ ತಗೊಂಡು ನೀವು ಸೂಪರ್ ಮಾರ್ಕೆಟ್ ಮತ್ತು ಬೇರೆ ಕಡೆ ಇ ಕಾಮರ್ಸ್ ಸೈಟ್ನಲ್ಲಿ ನೀವು ಅದನ್ನು ಯೂಸ್ ಮಾಡ್ಬೋದು ಅದಾದ ಮೇಲೆ ಫಾರ್ ಎಕ್ಸಾಂಪಲ್ ನಾನು ಚಿಕ್ಕದೊಂದು ಲ್ಯಾಬ್ ಸೆಟಪ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ಸ್ ಅದಕ್ಕೂ ಕೂಡ ನೀವು ಬೈ ಮಾಡಿದ್ರೆ ಅದಕ್ಕೂ ಕೂಡ ನಿಮಗೆ ಸಬ್ಸಿಡಿ ಸಿಗುತ್ತೆ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ನಾನು ಪ್ರಾಡಕ್ಟ್ಸ್ನ ರೆಡಿ ಮಾಡಿದೆ ನಾನು ಇದನ್ನು ಎಕ್ಸಿಬಿಟ್ ಮಾಡಬೇಕು ನಾನು ಒಂದು ನ್ಯಾಷನಲ್ ಲೆವೆಲಲ್ಲಿ ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನನ್ನ ಒಂದು ಪ್ರಾಡಕ್ಟ್ಸ್ ಚೆನ್ನಾಗಿದೆ ಅದನ್ನು ನಾನು ಮಾರ್ಕೆಟ್ ಮಾಡಬೇಕು ಅಂತ ಅಂದರೆ ಖಂಡಿತ ಎಮ್ ಎಸ್ ಎಮ್ ಇ ಅವರು ಅದನ್ನು ಕೂಡ ನೀವು ಫಾರ್ ಎಕ್ಸಾಂಪಲ್ ಯಾವುದನ್ನ ಒಂದು ನ್ಯಾಷನಲ್ ಈವೆಂಟ್ ನಡೀತಾ ಇದೆ ಅಂತಂದರೆ ಮೈ ಎಮ್ ಎಸ್ ಎಮ್ ಇ ಡಾಟ್ ಕಾಮ್ ಆ ಒಂದು ವೆಬ್ಸೈಟಲ್ಲಿ ಹೋಗಿ ನೀವು ಅಲ್ಲಿ ಲಿಸ್ಟ್ ಆಫ್ ಎಕ್ಸಿಬಿಷನ್ಸ್ ನಡಿ ಏನು ನಡೆಯುತ್ತೆ ಇಂಡಿಯಾನಲ್ಲಿ ಮತ್ತು ನ್ಯಾಷನಲ್ ಲೆವೆಲಲ್ಲಿ ಅದಷ್ಟರದು ಡೀಟೇಲ್ಸ್ ಇರುತ್ತೆ ಅದರಲ್ಲಿ ನೀವು ಯಾವುದನ್ನೋ ಒಂದು ಎಕ್ಸಿಬಿಷನ್ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ನೀವು ಪಾರ್ಟಿಸಿಪೇಟ್ ಮಾಡಿ ಆದಂಥ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಬಂದರೆ ನಿಮಗೆ ಇನ್ಕ್ಲೂಡಿಂಗ್ ನಿಮ್ಮ ಟ್ರಾವೆಲ್ ಫೇರು ಮತ್ತು ಅಲ್ಲಿ ಏನು ಸ್ಟಾಲ್ ಚಾರ್ಜಸ್ ಇದೆ ಅದೆಲ್ಲನೂ ರಿಇಂಬರ್ಸ್ ಮಾಡ್ತಕ್ಕಂಥ ಸ್ಕೀಮ್ ಕೂಡ ಎಮ್ ಎಸ್ ಎಮ್ ಇನಲ್ಲಿದೆ ಸೊ ಈ ಥರ ಗೌರ್ಮೆಂಟು ನೀವು ಮಾಡಿರ್ತಕ್ಕಂತಹ ಪ್ರಾಡಕ್ಟ್ಸ್ನ ಜನರಿಗೆ ಮುಟ್ಸ್ಲಿಕ್ಕೆ ಏನು ಬೇಕೋ ಆ ಒಂದು ಸಹಕಾರ ಕೂಡ ಕೊಡ್ತಾ ಇದೆ ಸೊ ಈಗ ಪಿ ಎಮ್ ಇ ಜಿ ಪಿ ಲೋನ್ನ ಅಪ್ಲೈ ಮಾಡಬೇಕು ಅಂತ ಇದ್ರಿಗೆ ಮಿನಿಮಮ್ ಕ್ವಾಲಿಫಿಕೇಷನ್ ಏನು ಅಂತ ಕೇಳಿದ್ರೆ ಏತ್ ಸ್ಟ್ಯಾಂಡರ್ಡ್ ಪಾಸಾಗಿದ್ದರೆ ಸಾಕು ನೀವು ಏತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ದರೆ ಸಾಕು ನೀವು ಈ ಒಂದು ಲೋನ್ಗೆ ನೀವು ಅಪ್ಲೈ ಮಾಡ್ಬೋದು ಎಮ್ ಎಸ್ ಎಮ್ ಇದು ಸ್ಕೀಮ್ಸ್ ಹೇಳ್ತಿದ್ದೆ ಒಂದು ಬಾರ್ ಕೋಡನ್ನ ನೀವು ಸಬ್ಸಿಡಿಯಾಗೆ ತೊಗೊಳ್ಬೋದು ಅಂತ ನೀವು ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಇದ್ದೀನಿ ನಿಮ್ಮ ಒಂದು ಪ್ರಾಡಕ್ಟ್ಗೆ ಐ ಎಸ್ ಒ ಸರ್ಟಿಫಿಕೇಷನ್ ಬೇಕು ಅಂತ ಅಂದರೆ ನೀವು ನಿಮ್ಮ ಪ್ರಾಡಕ್ಟ್ದು ಐ ಎಸ್ ಒ ಸರ್ಟಿಫಿಕೇಷನ್ಗೆ ನೀವು ಅಪ್ಲೈ ಮಾಡ್ಬೋದು ಅದರಲ್ಲಿ ನಿಮಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಅಮೌಂಟ್ ನಿಮಗೆ ಸಬ್ಸಿಡಿಯಾಗಿ ವಾಪಸ್ ಬರುತ್ತೆ ಸೊ ಗೌರ್ಮೆಂಟು ನಿಮಗೆ ಫಂಡ್ಸ್ ಕೊಡ್ತಾರೆ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಒಳ್ಳೆಯ ಪ್ರಾಡಕ್ಟ್ನ ಆ ಮ್ಯಾನುಫ್ಯಾಕ್ಚರ್ ಮಾಡಿದ್ಮೇಲೆ ನಿಮಗೆ ಇನ್ನೇನಾದರೂ ಟೆಕ್ನಾಲಜಿ ಬೇಕಾ ಮಿಷಿನರಿನಲ್ಲಿ ಮತ್ತು ಪ್ರೊಡಕ್ಷನ್ನಲ್ಲಿ ಸಿ ಎಫ್ ಟಿ ಆರ್ ಇದೆ ಅದಾದಮೇಲೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ಮಾರ್ಕೆಟಿಂಗ್ ಸಪೋರ್ಟ್ ಅಂತ ಏನಿದೆ ಬಾರ್ಕೋಡ್ ಆಗಿರ್ಬೋದು ಎಕ್ಸಿಬಿಷನ್ಸ್ ಆಗಿರ್ಬೋದು ಐ ಎಸ್ ಒ ಸರ್ಟಿಫಿಕೇಷನ್ ಆಗಿರ್ಬೋದು ಇದಿಷ್ಟು ನಿಮಗೆ ಮತ್ತೆ ಎಮ್ ಎಸ್ ಎಮ್ ಮತ್ತೆ ಅದರಲ್ಲಿ ಕೂಡ ಸಬ್ಸಿಡಿ ನಿಮಗೆ ಸಿಗತ್ತೆ ಇದಿಷ್ಟನ್ನು ನೀವು ಅರ್ಥ ಮಾಡಿಕೊಂಡು ನೀವು ಒಂದು ಒಳ್ಳೆಯ ಪ್ರಾಡಕ್ಟ್ನ ನೀವು ಮಾರ್ಕೆಟಿಗೆ ತೊಗೊಂಬಂದರೆ ನಿಮಗೆ ಖಂಡಿತ ಸಕ್ಸಸ್ ಸಿಗುತ್ತೆ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಇವತ್ತಿನ ದಿನ ಮಾರ್ಕೆಟಲ್ಲಿ ಸ್ಟಾರ್ಟಪ್ಸ್ಗೆ ತುಂಬ ಪ್ರೋತ್ಸಾಹ ಇದೆ ಸುಮಾರು ಸ್ಟಾರ್ಟಪ್ಸು ಒಳ್ಳೆ ಒಳ್ಳೆ ಪ್ರಾಡಕ್ಟ್ನ ಲಾಂಚ್ ಮಾಡ್ತಿದ್ದಾರೆ ಅನ್ನೋ ಒಂದು ನಂಬಿಕೆ ಬಯಸಲಿದೆ ಹಾಗಾಗಿ ನೀವು ಯಾವುದನ್ನು ಪ್ರಾಡಕ್ಟ್ ಮಾಡ್ತೀನಿ ಅಂತ ಅಂದರೆ ನನ್ನ ಒಂದು ಸಜೆಷನು ಯಾವುದನ್ನ ಒಂದು ಸ್ಟ್ರಾಂಗ್ ಪ್ರಾಡಕ್ಟ್ ಮಾಡಿ ವಿಚ್ ಈಸ್ ರಿಲೇಟೆಡ್ ಟು ಹೆಲ್ತ್ ಬೆನಿಫಿಟ್ ಅದರಿಂದ ಜನಕ್ಕೆ ಆರೋಗ್ಯಕ್ಕೆ ಒಳ್ಳೆಯದಾಗಿರಬೇಕು ರುಚಿಕರವಾಗಿರಬೇಕು ಯಾವುದೇ ಥರ ಪ್ರಿಸರ್ವೇಟಿವ್ಸಾಗಿರ್ ಹಾಕಿರಬಾರ್ದು ಟೇಸ್ಟಿಂಗ್ ಪೌಡರ್ ಹಾಕಬೇಡಿ ನ್ಯಾಚುರಲ್ ಆಗಿ ಮಾಡಿ ಎಷ್ಟು ನ್ಯಾಚುರಲ್ ಆಗಿ ನೀವು ಪ್ರಾಡಕ್ಟ್ನ ಮಾಡಿಬಿಟ್ಟು ನೀವು ಮುಂದಕ್ಕೆ ಬರ್ತಿರೋ ನಿಮ್ಮ ಸೇಲ್ಸು ಅಷ್ಟು ಚೆನ್ನಾಗಿರುತ್ತೆ ಬರೀ ಪ್ರಾಡಕ್ಟ್ನ ತುಂಬ ಚೆನ್ನಾಗಿ ಮಾಡಿರದೆ ಮಾಡೋದು ಒಂದು ಥರ ಆಯಿತು ಅಂದರೆ ಅದರದ್ದು ಪ್ಯಾಕಿಂಗು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ ಇನೋವೇಟಿವ್ ಆಗಿ ಪ್ಯಾಕಿಂಗ್ ಮಾಡಿ ಅದನ್ನು ಜನಕ್ಕೆ ನೀವು ಮುಟ್ಸೋ ಅಂಥ ಪ್ರಯತ್ನ ಮಾಡಿ ಇವತ್ತಿನ ದಿನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಂದ ಎಂಟು ಕಸ್ಟಮರ್ಸ್ಗೆ ಮಾರ್ಕ್ ಮಾರ್ಕೆಟಿಂಗ್ ಮಾಡಲಿಕ್ಕೆ ತುಂಬ ಒಂದು ಆಪ್ಷನ್ಸ್ ಇದೆ ಅದನ್ನು ಡೆಲಿವರಿ ಮಾಡಲಿಕ್ಕೆ ತುಂಬ ಡೆಲಿವರಿ ಪಾರ್ಟ್ನರ್ಸ್ ಇದ್ದಾರೆ ಇದನ್ನೇ ಯುಟಿಲೈಸ್ ಮಾಡ್ಕೊಳ್ಳಿ ಏನಪ್ಪ ನಾನು ಪ್ರಾಡಕ್ಟ್ ಎಲ್ಲ ರೆಡಿ ಮಾಡಿದೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದೆ ಅದಾದಮೇಲೆ ಮಾರ್ಕೆಟಿಂಗ್ ಮಾಡೋದು ಎಸ್ ಅದು ತುಂಬ ದೊಡ್ಡ ಚಾಲೆಂಜ್ ಒಂದು ಪ್ರೊಡಕ್ಷನ್ ಮಾಡೋದು ಒಂಥರ ಚಾಲೆಂಜ್ ಆಯಿತು ಅಂದರೆ ಆ ಪ್ರಾಡಕ್ಟ್ನ ಮಾರ್ಕೆಟಿಂಗ್ ಮಾಡೋದೇ ಇನ್ನೊಂಥರ ಚಾಲೆಂಜ್ ಆಗಿರುತ್ತೆ ಸೊ ಪ್ರಾಡಕ್ಟ್ನ ಮಾಡಿದ್ಮೇಲೆ ಮಾರ್ಕೆಟಿಂಗ್ ಮಾಡ್ತೀನಿ ಅಂತ ಹೋದಾಗ ನಿಮ್ಮ ಪ್ರಾಡಕ್ಟ್ ತುಂಬ ಚೆನ್ನಾಗಿದ್ದರೆ ಆಟೋಮೆಟಿಕಲಿ ಮೌತ್ ಟು ಮೌತ್ ರೆಫರೆನ್ಸಲ್ಲಿ ಕಸ್ಟಮರ್ಸ್ ಬರ್ತಾರೆ ಬೈ ಮಾಡ್ತಾರೆ ನಿಮ್ಮ ಒಂದು ಪ್ರಾಡಕ್ಟಲ್ಲಿ ಅಂಥ ಒಂದು ಜೆನ್ಯನಿಟಿ ಇಲ್ಲ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ಅಂದರೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ನನ್ನ ಒಂದು ಸಜೆಷನ್ ಏನು ಹೈ ಕ್ವಾಲಿಟಿ ಯೂಸ್ ಮಾಡಿ ಕಾಂಪ್ರಮೈಸ್ ಮಾಡ್ಕೊಳ್ಬೇಡಿ ತೊಗೊಳ್ತಾರೆ ಅನ್ನೋ ಒಂದು ಕ್ವಶನ್ ನೀವು ಇಟ್ಕೊಳ್ಬೇಡಿ ನಿಮ್ಮ ಒಂದು ಏಮ್ ಏನಿರಬೇಕು ಫಸ್ಟು ನಾನು ಹೈ ಕ್ವಾಲಿಟಿ ಪ್ರಾಡಕ್ಟ್ ಮಾಡಬೇಕು ಅದರಲ್ಲಿ ಯಾವುದೇ ಥರ ಕಾಂಪ್ರಮೈಸ್ ಮಾಡ್ಕೊಳ್ಬೇಡಿ ಹೈ ಕ್ವಾಲಿಟಿ ಪ್ರಾಡಕ್ಟ್ ಮಾಡಿ ಒಂದು ಸರಿ ನಿಮ್ಮ ಪ್ರಾಡಕ್ಟ್ ರೆಡಿ ಆದಮೇಲೆ ಅದಾದಮೇಲೆ ಅದನ್ನು ಮಾರ್ಕೆಟ್ ಮಾಡಲಿಕ್ಕೆ ಹೇಗೆ ಅಂತ ನೀವು ಐಡೆಂಟಿಫೈ ಮಾಡಿ ಎಷ್ಟೊಂದು ದಾರಿಗಳಿದೆ ಒಂದೊಂದು ದಾರಿನೂ ಎಕ್ಸ್ಪ್ಲೋರ್ ಮಾಡಿ ಇಂಟರ್ನೆಟ್ ಒಂದು ಒಳ್ಳೆಯ ಮಾಧ್ಯಮ ಅದರಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಒಂದು ಕಸ್ಟಮರ್ನ ನೀವು ಹೋಗಿ ಪ್ರಾಡಕ್ಟ್ನ ಕೊಡಿ ಅವರು ಚೆನ್ನಾಗಿದೆ ಅವರೇ ನಾಲ್ಕು ಕಸ್ಟಮರ್ನ ನಿಮ್ಮ ಹತ್ರ ಕರ್ಕೊಂಬರ್ತಾರೆ ಸೊ ಈ ಒಂದು ಸ್ಮಾಲ್ ಟಿಪ್ ಇಟ್ಕೊಂಡು ಒಳ್ಳೆಯ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿ ಜನರಿಗೆ ಕೊಡಿ ಅನ್ನೋದು ನನ್ನ ಸಂದೇಶ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ